ಬೇಡ, ನಿನ್ ಕೈ ಮುಗತೀನಿ. ಪ್ಲೀಸ್ ಮುಟ್ಬೇಡ, ಪ್ಲೀಸ್ ಬೇಡ, ದಯವಿಟ್ಟು ನನ್ನ ತಾಳಿನ ಮುಟ್ಬೇಡ, ಏನು ಮಾಡ್ಬೇಡ, ನಿನ್ ಕೈ ಮುಗಿತೀನಿ. ಪ್ಲೀಸ್ ಮುಟ್ಬೇಡ, ನಿನ್ ಕೈ ಮುಗಿತೀನಿ, ನಿನ್ ಕೈ ಮುಗಿತೀನಿ. ಅಣ್ಣ ಅಣ್ಣ, ಕನ್ಸ್ ಕಂಡಿದ್ ಸಾಕು, ನಾನ್ ಕಾಲೇಜ್ಗೆ ಹೋಗ್ಬೇಕು, ದುಡ್ಡು ಬೇಕು. ಐನೂರು ರೂಪಾಯಿ ಯಾಕೋ ಕೊಡ್ತಿದ್ಯಾ ಅಲ್ವಾ ರಾಜೇಶ? ಅವಳನ್ನ ಯಾವಾಗ್ಲೂ ನೀನೇ ಕರ್ಕೊಂಡು ಹೋಗ್ತೀಯ, ಕೆಲವೊಮ್ಮೆ ನೀನೇ ಕರ್ಕೊಂಡು ಬರ್ತೀಯ, ಅಂತದ್ರಲ್ಲಿ ಐನೂರು ರೂಪಾಯಿ ಯಾಕೋ ಕೊಟ್ಟೆ? ಅಪ್ಪ, ಇವಳು ಈ ಮನೆ ದೀಪ, ನಾನಂತೂ ಚೆನ್ನಾಗಿ ಓದಕ್ಕಾಗ್ಲಿಲ್ಲ. ಇಂಜಿನಿಯರಿಂಗ್ ಓದೋ ಹುಡುಗಿ, ಖರ್ಚಿರುತ್ತೆ, ಇಟ್ಕೊಳ್ಳಿ ಬಿಡಿ. ನನ್ ಮುದ್ದು ಅಣ್ಣ, ಮುಂದೆ ಅವಳ ಕೆಲ್ಸಕ್ಕೆ ಸೇರಾದ್ಮೇಲೆ ನಮ್ನೆಲ್ಲಾರನು ಚೆನ್ನಾಗಿ ನೋಡ್ಕೋತಾಳಪ್ಪ. ಬರೀ ಇವಳ ಖರ್ಚಿಗೆ ಬಟ್ಟೆಗೆ ಅಂತಾನೆ ದುಡ್ಡೆಲ್ಲ ಖಾಲಿ ಮಾಡಿದ್ರೆ ಮುಂದೆ ನಿನ್ ಮದ್ವೆಗೆ ಜೂನ್ಗೆ ಏನೋ ಮಾಡ್ತೀಯಾ, ಎಲ್ಲಿಂದ ತರ್ತೀಯಾ? ಓದಿ, ಇನ್ನೊಂದ್ ವರ್ಷ ಅಲ್ವೇನಮ್ಮ, ಏನೋ ಮಾಡ್ತೀನಿ ನಾನು. ಅಣ್ಣ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂತಾನೆ, ಮುಂದೆ ನಾನು ಒಳ್ಳೆ ಕೆಲ್ಸಕ್ಕೆ ಸೇರಿ ಅಣ್ಣನ ಮದ್ವೆನ ನಾನೇ ಮಾಡ್ತೀನಿ. ಅದೆಲ್ಲ ಏನು ಬೇಡ, ನಾನು ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಯಾರಿಗೋಸ್ಕರ ಹೇಳು? ನಿನ್ಗೋಸ್ಕರ. ನಿನ್ನ ಓದಿಸಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋದು ನನ್ನ ಜವಾಬ್ದಾರಿ. ಸರಿ ಅಣ್ಣ, ಹೊರಡಣ್ವಾ? ಒಂದ್ ನಿಮಿಷ. ಹೊಡ ಬಾ. ಸರಿ, ನಾ ನೀನ್ ಬರ್ತೀನಿ. ಸರಿ ಅಣ್ಣ. ನೋಡು, ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ಆಯ್ತು, ಬಾಯ್. ಬಾಯ್. ಹಾಯ್ ಸ್ವಾತಿ. ನಿಂದೇ ಚಾನ್ಸು ಕಣೆ, ಈ ರಶ್ ಅಲ್ಲಿರೋ ಬಸ್ ಅಲ್ಲಿ ಬರೋ ಕಿರಿಕಿರಿನೇ ಇಲ್ಲ ನಿನ್ಗೆ. ನಿದಿನಾಲು ನಿಮ್ಮ ಅಣ್ಣ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಬರ್ತಾನೆ. ಹ್ಮ್ ಕಣ, ನಮ್ಮ ಅಣ್ಣನ ನಾನು ಅಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ನನ್ನ ಓದ್ಸಕ್ಕೆ ತುಂಬಾನೇ ಕಷ್ಟ ಪಡ್ತಿದ್ದಾನೆ, ಒಮ್ಮೆನೂ ನನಗ್ ಬೇಜಾರು ಮಾಡಿಲ್ಲ. ಇಂತ ಅಣ್ಣನ್ ಪಡಿಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಹೌದು ಕಣೆ, ನಿನ್ನನ್ನು ನಿಮ್ಮ ಅಣ್ಣನ್ನು ನೋಡ್ತಾ ಇದ್ರೆ ನನ್ಗೂ ಒಬ್ಬಣ್ಣ ಇರ್ಬೇಕಿತ್ತು ಅಂತ ಅನಿಸ್ತಿದೆ. ನಮ್ಮ ಮನೇಲಿ ಯಾರೂ ಓದಿಲ್ಲ, ಹೈಯರ್ ಎಜುಕೇಶನ್ ಅಂತ ಯಾರು ಮಾಡಿಲ್ಲ, ಅದಕ್ಕೆ ನಮ್ಮಣ್ಣ ನನ್ನ ಇಂಜಿನಿಯರಿಂಗ್ ಓದಿಸ್ತಿದ್ದಾನೆ. ನಿಮ್ಮಣ್ಣ ಸೂಪರ್ ಕಣೆ. ಹೌದು ಸ್ವಾತಿ, ನಮ್ಮಣ್ಣನ ಆಸೆಗಳನ್ನೆಲ್ಲ ಈಡೇರಿಸ್ಬೇಕು, ಅದೇ ನನ್ನ ಆಸೆ. ಸರಿ ಸರಿ, ಕ್ಲಾಸಿಗೆ ಲೇಟ್ ಆಗ್ತದೆ, ಬಾ. ರಾಜೇಶ್, ಸ್ವಲ್ಪ ದುಡ್ಡು ಕಮ್ಮಿ ಆಯ್ತು ಕಣ. ಒಂದ್ 300 ರೂಪಾಯಿ ಇದ್ರೆ ಏನ್ ಅನ್ಕೊಳ್ಬೇಡ ಕಣ. ಅಣ್ಣ ಇಲ್ಲ, ಸ್ನಾನಕ್ಕೆ ಹೋಗಿದ್ದಾನೆ. ಓ ಹೌದಾ? ಆಗ್ಲೇ ಅಣ್ಣ ದುಡ್ಡು ಕೊಡಕ್ ಬಂದಾಗ ಬೇಡ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ದುಡ್ಡು ಬೇಕು ಅಂತ ಕಾಲ್ ಮಾಡಿದಿರಾ? ಅದು ಹಾಗಲ್ಲ, ಏನೋ ತಗೊಳಕ್ ಅಂತ ಬಂದೆ. ಇಲ್ಲಿ ಸ್ವಲ್ಪ ದುಡ್ಡು ಕಮ್ಮಿ ಆಯ್ತು, ಅದಕ್ಕೆ ರಾಜೇಶನ್ ಹತ್ರ. ಸರಿ ಸರಿ, ಅಣ್ಣ ಬಂದ್ಮೇಲೆ ಹೇಳ್ತೀನಿ. ಸರಿ. ಸಂಜೀವ, ಇನ್ನೊಂದ್ 4 ದಿನದಲ್ಲಿ ಕೆಲಸ ಮುಗಿಸ್ಬಿಡ್ಬೇಕು. ಈ ಹುಡುಗರು ರಜಾ ಹಾಕೋದೇ ಜಾಸ್ತಿ ಆಗಿದೆ, ಇಲ್ಲ ಅಂದಿದ್ರೆ ಇಷ್ಟೊತ್ತು ಕೆಲಸ ಮುಗ್ದಿರೋದು. ಏಯ್, ನಿಂಗೆ ಇನ್ನೊಂದು ಹೇಳೋದ್ ಮರ್ತಿದ್ದೆ, ಸಾಯಂಕಾಲ ಮನೆಗೆ ಬರೋ, ಸವಿತನ್ ಬರ್ಡೇ ಇದೆ. ಓ ಹೌದಾ? ಹೌ ಕಣ. ಜೋರ ಸೆಲೆಬ್ರೇಷನ್ ಫುಲ್? ಏನಿಲ್ಲ ಕಣ, ಸುಮಾರಾಗಿ ಮಾಡ್ತಿದ್ದೀನಿ ಅಷ್ಟೇ. ಸರಿ, ಬರ್ತೀನಿ. ಓಕೆ. ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ಎಲ್ಲ ಆಯ್ತು ಕಣ. ಅಪ್ಪ ಇಷ್ಟೇ ಸಾಕಲ್ಲ? ಸಾಕು ಬಿಡೆ, ಸಾಕು. ಇಲ್ಲಿಗೆ ಯಾಕೆ ಬರೋಕ್ ಹೇಳಿದ್ದು, ಏನ್ ವಿಷಯ? ಅದನ್ನ ನಾನು ಬಾಯ್ ಬಿಟ್ಟು ಹೇಳ್ಬೇಕಾ? ನಿಮಗ್ ಗೊತ್ತಿಲ್ವಾ ತುಂಬಾ ಪ್ರೀತಿ ಮಾಡ್ತೀನಿ. ನೋಡಿ ಸಂಜೀವ್, ಇದ್ರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ನೀವು ನಮ್ಮ ಅಣ್ಣನ ಫ್ರೆಂಡ್, ದೂರದ ರಿಲೇಟಿವ್ ಅಂತ ನಾನು ನಿಮ್ ಜೊತೆ ಮಾತಾಡಿಸ್ತಿದ್ದೀನಿ, ಅದ್ ಬಿಟ್ರೆ ಬೇರೆ ಇದ್ಯಾವ ಫೀಲಿಂಗು ಇಲ್ಲ. ಪ್ಲೀಸ್ ಸವಿತಾ, ಯಾವತ್ತಿಂದನೋ ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಬೇಕಂತಿದ್ದೆ, ಆದ್ರೆ ಧೈರ್ಯ ಸಾಲಿಲ್ಲ. ಸಾರಿ, ಅಣ್ಣ ಕಷ್ಟಪಟ್ಟು ಓದಿಸ್ತಾ ಇದ್ದಾನೆ, ಅವನ ಆಸೆ ಕನಸುಗಳನ್ನೆಲ್ಲ ನಾನ್ ಪೂರೈಸ್ಬೇಕು. ಓದಿ, ನಿಮ್ ಓದಿಗೆ ನಾನು ಅಡ್ಡಿ ಆಗಲ್ಲ. ಇಲ್ಲ, ಓದೋ ಟೈಮಲ್ಲಿ ಈ ಪ್ರೀತಿ ಪ್ರೇಮ ಅನ್ಕೊಂಡು ಹೋಟೆಲ್ ಪಾರ್ಕು ತಿರ್ಗಾಡೋದು, 24 hours ಮೆಸೇಜ್ ಕಾಲು ಅಂತ ಮಾಡ್ತಾ ಇರೋದು, ಇದು ಯಾವುದು ನನಗೆ ಇಷ್ಟ ಆಗಲ್ಲ. ಪ್ಲೀಸ್, ನನ್ಗೆ ಯಾವುದು ಒತ್ತಾಯ ಮಾಡಬೇಡಿ. ಸವಿತಾ, ನಿಮ್ಮ ಅಣ್ಣಗ್ ನೀವ್ ಎಷ್ಟಿಷ್ಟ ಅಂತ ನನಗ್ ಗೊತ್ತು, ನಿಮ್ ಕನ್ಸಿಗೆ ನಾನು ಅಡ್ಡಿ ಆಗಲ್ಲ, ಆದ್ರೆ ನನ್ ಪ್ರೀತಿ ಒಪ್ಕೊಳ್ಳಿ ಪ್ಲೀಸ್.
ನಿಮ್ಮಷ್ಟು ಓದಿಲ್ಲದೆ ಇರ್ಬೋದು, ಆದರೆ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಇಲ್ಲ, ನನ್ನ ನಿರ್ಧಾರ ಗಟ್ಟಿಯಾಗಿದೆ. ಯಾವುದೇ ಕಾರಣಕ್ಕೂ ನನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳಲ್ಲ. ಸಾರಿ ಸವಿತಾ, ನನ್ನ ಮದುವೆ ಆದರೆ ಅದು ನಿಮ್ಮನ್ನು ಮಾತ್ರ. ಈ ವಿಷಯ ಎಲ್ಲ ಅಣ್ಣಂಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ, ನಾ ಹೋಗ್ತೀನಿ. ಸವಿತಾ ಸವಿತಾ ಪ್ಲೀಸ್, ಸವಿತಾ ನಿಂತ್ಕೋ ಪ್ಲೀಸ್ ಪ್ಲೀಸ್ ಸವಿತಾ, ಸವಿತಾ ನನ್ನ ಮಾತು ಕೇಳು ಪ್ಲೀಸ್, ಸವಿತಾ ಹೋಗ್ಬೇಡ ನಿಂತ್ಕೋ. ಏಯ್ ಯಾರೋ ನೀವ, ಯಾರೋ ಹೇಳ್ರಲ್ಲಿ, ಏಯ್ ಯಾರೋ ನೀವ, ಯಾರೋ ನಿಮ್ಗೆ ಕೇಳ್ತಿರೋದು ಯಾರೋ. ಐ ಟೋಪಿ ತೆಗ್ಯ, ಟೋಪಿ ತೆಗ್ಯ, ಎಡಿ ನನ್ನ ಮಕ್ಕಳ್ರ ಅಂತಲೇ ಹೇಳ್ರ ಅರ್ಥ ಆಗಲ್ವೇನ್ರ, ತೆಗಿರೋ ನಿಮ್ಗೆ ಹೇಳ್ತಿರೋದು ಕಣ. ಏಯ್ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಮಗನ ಸಾವಿಗೆ ಯಾರ ಕಾರಣ ಅಂತ ತಿಳ್ಕೋಬೇಕಂದ್ರೆ ನೀವು ನಾವು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಸರಿ ಸರ್. ನಾವು ಎನ್ಕ್ವೈರಿ ಶುರು ಮಾಡಿದೀವಿ. ರಾಜೇಶ ಸದ್ದಿನಿಂದ ಸಂಜೀವ ಕಾಣ್ತಿಲ್ಲ. ನಿಮ್ ಮಗಳು ಮತ್ತೆ ಸಂಜೀವ ಒಬ್ರನ್ನೊಬ್ರು ಪ್ರೀತಿಸ್ತಿದ್ರು. ಈ ವಿಷಯಕ್ಕೆ ಪಂಚಾಯಿತಿ ಆಗಿದೆ, ಜನ ಮಾತಾಡ್ಕೋತಿದ್ದಾರೆ. ಹೌದು ಸರ್. ರಾಜೇಶ್ಗೆ ನೀವು ಯಾವಾಗಿಂದ ಕೆಲಸ ಕೊಡ್ತಿದ್ದೀರಾ? 8 ವರ್ಷದಿಂದ ಕೆಲಸ ಕೊಡ್ತಿದ್ದೆ ಸರ್. ಈ ರಾಜೇಶ್ ಹೇಗೆ, ಕೆಲಸದ ಹತ್ರ ಯಾರತ್ರಾದ್ರೂ ಜಗಳ ಏನಾದರೂ ಇತ್ತಾ? ತುಂಬ ಒಳ್ಳೆ ಹುಡುಗ ಸರ್, ಹೇಳಿ ಟೈಮ್ಗೆ ಕೆಲಸ ಮುಗಿಸ್ಕೊಡ್ತಾ ಇದ್ದ. ಆದರೆ ಈ ಮಂಜುನಾಥನೆ ಆಗಾಗ ಬಂದು ಜಗಳ ಮಾಡ್ತಾ ಇದ್ದ ಅವನ ಹತ್ರ. ಸರಿ, ನೀವೇನು ಹೊರಡಿ. ರಾಜೇಶ್ ಹತ್ರ ಯಾಕೆ ಜಗಳ ಮಾಡ್ತಿದ್ದು? ಸರ್, ಅವ್ನು ನನ್ನ ಕೆಲಸ ಕಿತ್ಕೊಂತ ಇದ್ದ, ಅದಕ್ಕೆ ಜಗಳ ಮಾಡಿದ್ದು. ಏಯ್, ಕೆಲಸ ಕಿತ್ಕೊಂತಿದ್ದ ಅಂತೇಳಿ ಕೊಲೆನೇ ಮಾಡ್ಬಿಡ್ತೀಯಾ? ಇಲ್ಲ ಸರ್, ನಾನು ಆ ಥರ ಏನೂ ಮಾಡಿಲ್ಲ, ನನ್ನ ನಂಬೆ. ಸರಿ ಹೊರಡು, ನಾನು ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕಾಗುತ್ತೆ. ಸಂಜೀವ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತಾ? ಇನ್ಫಾರ್ಮೇಷನ್ ಅಂತ ಏನೂ ಇಲ್ಲ ಸರ್, ಆದರೆ ಹುಡುಕುವಂಥ ಪ್ರಯತ್ನ ಎಲ್ಲ ಕಡೆ ನಡೀತಾ ಇದೆ. ಸಂಜೀವ್ ನಿನ್ನೇ ಹುಡುಕ್ತಾ ಇದ್ದಿದ್ದು, ರಾಜೇಶ್ನ ಕೊಲೆ ಕೇಸಲ್ಲಿ ನೀನೇ ತುಂಬ ಮುಖ್ಯವಾದ. ಹೌದು ಸರ್, ನಾನೇ ಕೊಲೆ ಮಾಡಿದ್ದೆ. ಅವ್ನು ನನ್ನ ಹೆಂಡತಿ ನನ್ನಿಂದ ದೂರ ಮಾಡಿ ಬೇರೆ ಮದುವೆ ಮಾಡಕ್ ಪ್ರಯತ್ನ ಪಟ್ಟ. ಹೆಂಡತಿನ ನಿಂಗೂ ಸವಿತಾಗೂ ಮದುವೆ ಆಗಿದ್ಯಾ? ಹೌದು. ನಡಿ ಸವಿತಾ ಮನೆಗೆ. ನನ್ಗೆ ಈ ಮದುವೆ ಇಷ್ಟ ಇಲ್ದಿದ್ದಕ್ಕೆ ತಾಳಿಗೆ ತಾಕ್ತ. ಅಷ್ಟರಲ್ಲಿ ಒಂದೊಳ್ಳೆ ಸಂಬಂಧ ಬಂತು ಅಂತ ಮದುವೆ ಮಾಡಕ್ ರೆಡಿ ಆದ. ನಾನು ಅವನಿಗೋಸ್ಕರ ಸುಮ್ಮನಾದೆ. ಆದ್ರೆ ಅಷ್ಟರಲ್ಲಿ ಅಣ್ಣ, ನನ್ನ ಜೀವನಕ್ಕೆ ಯಾಕೋ ಬಂದೆ ನೀನು? ನಾನು ನಮ್ಮ ಅಣ್ಣನ ಜೀವ ಆಗಿದ್ದೆ, ಆದ್ರೆ ನನ್ನಿಂದ ಅವನ ಜೀವ ಹೋಯ್ತು. ನನಗೋಸ್ಕರ ಅವನ್ ಏನೆಲ್ಲ ಮಾಡ್ದ, ಆದ್ರೆ ನಾನೇ ಅವನ ಬಾಲಿಗೆ ಮೃತ್ಯು ಆಗಬಹುದು. ಪಾಪಿ ಗೆಳೆಯ ಗೆಳೆಯ ಅನ್ಕೊಂಡು ಅವನನ್ನ ಸಾಯಿಸ್ಬಿಟ್ಟೆ. ಅಲ್ಲ ಅಣ್ಣ, ಎಲ್ಲಿದ್ಯಾ ಅಣ್ಣ, ಬಂದ್ಬಿಡು. ಸಂದರ್ಭ ಹಾಗಿತ್ತು, ಅವನ್ ತಾಳಿ ಕಿತ್ತಾಗ್ದ ಅನ್ನೋ ಕೋಪಕ್ಕೆ ಅವನನ್ನ ಕೊಲೆ ಮಾಡಿದೆ. ಸಿಕ್ಕಾಕೊಂಡ್ ಬಿಡ್ತೀನಿ ಅಂತ ತಲೆ ಮರೆಸ್ಕೊಂಡೆ. ಆದ್ರೆ ಏನಾದ್ರೆ ಮತ್ಯಾಕೋ ಪಶ್ಚಾತ್ತಾಪ ಶುರುವಾಯ್ತು.
ಕೊಲೆ ಮಾಡಿ ರಾಜೇಶನ್ನ ಕಳ್ಕೊಂಡೆ ಸವಿತಾ. ಅವಳು ನನ್ನನ್ನು ಕ್ಷಮಿಸಲ್ಲ, ನನ್ನನ್ನು ಗಂಡನಾಗಿ ಒಪ್ಕೊಳ್ಳಲ್ಲ ಅಂತ ನಾನೇ ಸರೆಂಡರ್ ಆಗಕ್ಕೆ ಬಂದೆ. ಅಂತೂ ನಮ್ಮ ಜೀವನ ನರ್ಕ ಮಾಡಿಬಿಟ್ಟೆ ನೀನು. ಕರ್ಕೊಂಡೋಗಿ ಸರಿ, ಅವನ್ನ ಸಾಯುವರೆಗೂ ಜೈಲಲ್ಲೇ ಇರ್ಬೇಕು ಇವನು.